ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಮಕರ ಜ್ಯೋತಿ ರೂಪದಲ್ಲಿ ದರ್ಶನ ನೀಡಿದ ಹರಿಹರ ಸುತ್ತ ಸ್ವಾಮಿ ಅಯ್ಯಪ್ಪ. ಕೇರಳ ರಾಜ್ಯದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವು ವಿಶ್ವವಿಖ್ಯಾತ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಧಾರ್ಮಿಕ ದಂತಕಥೆಯ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಭೋಲೆನಾಥನು ಭಗವಾನ್ ವಿಷ್ಣುವಿನ ಮೋಹಿನಿ ರೂಪದಿಂದ ಆಕರ್ಷಿತನಾದನು ಮತ್ತು ಈ ಕಾರಣದಿಂದಾಗಿ ಒಂದು ಮಗು ಜನಿಸಿತು. ಅದನ್ನು ಅವನು ಪಂಪಾ ನದಿ ತೀರದಲ್ಲಿ ಬಿಟ್ಟನು. ಇದರಲ್ಲಿ ರಾಜರಾಜನು ಅವರನ್ನು 12 ವರ್ಷಗಳೆಲ್ಲ ಬೆಳೆಸಿದ್ರು. ಈ ಮಗುವನ್ನೇ ನಂತರ ಅಯ್ಯಪ್ಪ ಕರೆಯಲಾಯಿತು. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದನು. ಅದಕ್ಕಾಗಿ 10 ರಿಂದ 50 ವರ್ಷದ ಮಹಿಳೆಯರು ಆತನ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಮಕರ ಸಂಕ್ರಾಂತಿಯ ರಾತ್ರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಆಕಾಶದಲ್ಲಿ ಒಂದು ಬೆಳಕು ಅದ್ಭುತವಾಗಿ ಗೋಚರಿಸುತ್ತದೆ. ದಟ್ಟ ಕತ್ತಲೆಯಲ್ಲೂ ಬೆಳಕು ಪ್ರಕಾಶಮಾನವಾಗಿ ಬೆಳೆಯುತ್ತಿರುತ್ತದೆ. ಈ ಬೆಳಕನ್ನು ನೋಡಿದಾಗಲೆಲ್ಲ ಅದರ ಜ್ಯೋತಿಯಲ್ಲಿ ಶಬ್ದವು ಕೇಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದನ್ನು ಭಕ್ತರು ಮಕರ ಜ್ಯೋತಿ ಸ್ವರೂಪದಲ್ಲಿ ಅಯ್ಯಪ್ಪ ದರ್ಶನ ನೀಡುತ್ತಾನೆ ಎಂದು ಭಕ್ತಿಯಿಂದ ಕೈಮಗಿದು ದರ್ಶನ ಪಡೆಯುತ್ತಾರೆ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಘೋಷಗಳನ್ನು ಕೂಗುತ್ತಾ ದರ್ಶನವನ್ನು ಪಡೆಯುತ್ತಾರೆ. ಇದು ದಿನಾಂಕ 14/1/2023 ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರು ಶಬರಿಮಲೆಯಲ್ಲಿ ಪನ್ನಂಬಲು ಮೇಡಿನಲ್ಲಿ ಜ್ಯೋತಿ ದರ್ಶನವನ್ನು ಪಡೆದರು. ಯಾವ ಗುರು ಗ್ರಂಥ, ಯಾವ ಗುರು, ಯಾವ ದೇವತೆಯೋ ಇದನ್ನ ನಿರ್ಮಾಣ ಮಾಡೋಕ್ಕಾಗಲ್ಲ. ನಾನು ಒಬ್ಬ ಹೋದವನು ಒಬ್ಬ ವ್ಯಕ್ತಿ ಕರ ಹೋಗ್ತಾನೆ, ಬರುವಾಗ ಒಂದು ಶಕ್ತಿಯ ರೂಪದಲ್ಲಿ ಅಂತ ಒಂದು ಶ್ರೇಷ್ಠವಾದಂತ ನನಗೆ ನಿರ್ಣಯ ಮಾಡಬೇಕು ಅಂತ ಅನೇಕ ಪ್ರಾಣಿಗಳು ಆಹುತಿ ಆಗ್ಬಿಡುತ್ತೆ ಅಂತ ಕೇಳ್ತಾರೆ. ಮಾಡಿದಮ್ಮ ಏಳು ಹೊಸ ಉಪವಾಸಗಳನ್ನು ಮಾಡಿ ಒಂದು ಬಿಟ್ಟು ಈ ಜನಗಳು ನೋಡಿ ನೋಡಿ ಆ ಜ್ಯೋತಿಯ ಲಕ್ಷಣ ಆಯಿತು. ನೋಡಿ ಎಲ್ಲ ನೋಡಿ ನೋಡಿ